ಮಾನವೀಯ ಮೌಲ್ಯಗಳ ಪ್ರತಿಪಾದಕ, ಮಾನವೀಯತೆಯ ಪ್ರತಿರೂಪ, ಸರ್ವ ಧರ್ಮಗಳ ಆರಾಧಕ, ಜನಹಿತ ಚಿಂತಕ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದಂಥ ಶ್ರೀ ಎನ್ಎ ಹ್ಯಾರಿಸ್ ರವರ ಸಮಾಜ ಸೇವೆ, ಜನಪರ ಕಾಳಜಿ, ಅಭಿವೃದ್ಧಿ ಕಾರ್ಯ ಹಾಗೂ ಸಾಧನೆಗಳು ಪ್ರತಿಯೊಬ್ಬರಿಗೂ ಪ್ರೇರಕ. ತಮ್ಮ ಸರಳತೆ, ಸಜ್ಜನಿಕೆ ಹಾಗೂ ಜನಸೇವೆಯಲ್ಲಿ ತಾವು ಕೈಗೊಂಡ ದೃಢ ನಿರ್ಧಾರಗಳು ಹ್ಯಾರಿಸ್ ಅಣ್ಣನವರಿಗೆ ಒಬ್ಬ ಧೀಮಂತ ಹಾಗೂ ಮಹಾನ್ ನಾಯಕನ ಸ್ಥಾನವನ್ನು ತಂದುಕೊಟ್ಟಿವೆ. ಜಾತಿ, ಮತ ಮೇಲು ಕೀಳೆಂಬ ಭೇದ ತೋರದೆ ಸರ್ವರನ್ನು ಸಮಾನವಾಗಿ ಕಾಣುವ ಹ್ಯಾರಿಸ್ ಅಣ್ಣನವರು ಈ ಕಾರಣದಿಂದಲೇ ಎಲ್ಲರಿಗಿಂತ ವಿಭಿನ್ನವಾದ ಸ್ಥಾನದಲ್ಲಿ ನಿಂತಿದ್ದಾರೆ. ಜನಮನವನ್ನು ಸೂರೆಗೊಂಡಿದ್ದಾರೆ. ಬೀಜದಂತೆ ವೃಕ್ಷ, ತಂದೆಯಂತೆ ಮಗ ಎಂಬ ಮಾತಿಗೆ ಮೇರು ಉದಾಹರಣೆಯಾಗಿ ಇಂದು ನಮ್ಮೆಲ್ಲರ ಮುಂದೆ ನಿಂತಿರುವವರೇ ಹ್ಯಾರಿಸ್ ಅಣ್ಣನವರ ಸುಪುತ್ರರಾದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರು. ಪ್ರಸ್ತುತ ನಮ್ಮ ಕರ್ನಾಟಕದ ಪಾಲಿಗೆ ಯುವ ಶಕ್ತಿಯ ಹೊಸ ಆಶಾಕಿರಣವಾಗಿ, ಜನತೆಯ ಪಾಲಿನ ನವಶಕ್ತಿಯಾಗಿ, ಕಾಂಗ್ರೆಸ್ ಪಕ್ಷದ ಭರವಸೆಯ ಯುವ ನಾಯಕನಾಗಿ, ನಾಡಿನಾದ್ಯಂತ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸುತ್ತಿರುವ, ಮುತ್ತು, ರತ್ನ, ಚಿನ್ನ, ವಜ್ರ ಇವೆಲ್ಲವನ್ನು ಒಟ್ಟಾಗಿ ಬೆರೆಸಿ ಹೂವಿನಂತ ಮನಸ್ಸನ್ನು ಅದರೊಳಗಿರಿಸಿ ಸೃಷ್ಟಿಕರ್ತ ಬ್ರಹ್ಮ ನಮಗಾಗಿ ಈ ಭೂಮಿಗೆ ಕಳಿಸಿರುವ ಯುವ ಸರದಾರರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷರಾದ ಅಣ್ಣ, ನಮ್ಮೆಲ್ಲರ ಪ್ರಾಣ ಮೊಹಮ್ಮದ್ ಹ್ಯಾರಿಸ್ ನಲಪಾಡಣ್ಣ. ಇವರು ಹೆಜ್ಜೆ ಇಟ್ಟರೆ ಅಲ್ಲೊಂದು ಮಿಂಚಿನ ಸಂಚಾರ, ಮಾತು ಕೊಟ್ಟರೆ ಅದು ಕ್ಷಣದಲ್ಲೇ ಸಾಕಾರ. ದಿಟ್ಟ ನಡೆ, ದಿಟ್ಟ ನುಡಿ, ದಿಟ್ಟ ಛಲ, ದಿಟ್ಟ ನಿರ್ಧಾರ, ಇವು ನಲಪಾಡ್ರವರ ಬತ್ತಳಿಕೆಯಲ್ಲಿರುವ ನಾಲ್ಕು ಬಾಣಗಳು. ಜನ ಇವರನ್ನು ಹಾಡಿಕೊಂಡಾಡುವಾಗ ಬಾನಿಂದ ಜಾರುತ್ತವೆ ಮುತ್ತಿನ. ಜನವರಿ 31ರಂದು ಶ್ರೀ ಎನ್ಎ ಹ್ಯಾರಿಸ್ ಹಾಗೂ ಶ್ರೀಮತಿ ತಾಹಿರಾ ಹ್ಯಾರಿಸ್ ರವರ ಪುತ್ರ ರತ್ನರಾಗಿ ಜನಿಸಿದ ನಲಪಾಡ್ರವರು ಬಾಲ್ಯದಿಂದಲೇ ಕಷ್ಟದಲ್ಲಿರುವ ಜನರನ್ನು ಕಂಡರೆ ಅವರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಂಡವರು. ಇದು ಇವರಿಗೆ ಇವರ ತಾತನವರಾದ ಮೊಹಮ್ಮದ್ ರವರಿಂದ ಬಂದ ಗುಣ. ತಂದೆಯವರಾದ ಹ್ಯಾರಿಸ್ ರವರು ಅದಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದ ಅಸ್ತಿತ್ವವನ್ನು ಆಲದ ಮರದ ಬೇರಿನಂತೆ ಗಟ್ಟಿಗೊಳಿಸಿಕೊಂಡಿದ್ದ ಆ ಕಾಲದಲ್ಲಿ ತಂದೆಯ ನೆರಳಿನಲ್ಲಿ ಬೆಳೆದು ತಂದೆಯವರಂತೆಯೇ ಜನಸೇವೆಗೆ ನಿಂತು ಕಾಂಗ್ರೆಸ್ ಪಕ್ಷದ ಯುವ ನಾಯಕನಾಗಿ ಬೆಳೆದ ಪರಿಯಂತೂ ಎಲ್ಲ ಯುವಕರಿಗೂ ಮಾದರಿ. ಶಾಂತಿನಗರ ಕ್ಷೇತ್ರದ ಶಾಸಕರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಅಧ್ಯಕ್ಷರಾಗಿರುವ ಶ್ರೀ ಹ್ಯಾರಿಸ್ ರವರು ಜನಸೇವೆಯಲ್ಲಿ ಜನಮನ ಗೆದ್ದ ಬಂಗಾರದ ಮನುಷ್ಯನಾದರೆ ಪುತ್ರ ನಲಪಾಡ್ರವರು ಜನರ ಹಿತಕ್ಕಾಗಿ, ಜನರ ಏಳಿಗೆಗಾಗಿ, ಜನರ ಸುಖ ಸಂತೋಷಕ್ಕಾಗಿ ಯಾವುದೇ ಸಾಹಸಕ್ಕೂ ಮುಂದಾಗುವ ಆ ಬಂಗಾರದ ಮನುಷ್ಯನ ತುಂಡು. ಬಹದ್ದೂರ್ ಗಂಡು, ಸದಾ ಜನರಿಗಾಗಿ ತುಡಿಯುವ, ಸದಾ ಜನರಿಗಾಗಿ ದುಡಿಯುವ, ಜಾತಿ, ಕುಲ, ಧರ್ಮ ಈ ಮೂರು ಪದಗಳಿಗೆ ಸರ್ವ ಎಂಬ ಪದವನ್ನ ಸೇರಿಸಿಕೊಂಡು ಸರ್ವ ಜಾತಿ, ಸರ್ವ ಕುಲ ಹಾಗೂ ಸರ್ವ ಧರ್ಮವನ್ನು ಸಮಾನವಾಗಿ ಕಾಣುವ, ತಾವು ಹೋದ ಕಡೆಯಲ್ಲೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನೇ ಸೃಷ್ಟಿಸುವ ಅಪರೂಪದ ಮುತ್ತು ಕಾಂಗ್ರೆಸ್ನ ಈ ಯುವ ನಾಯಕ, ಕೆಚ್ಚೆದೆಯ ಯುವ ರಾಜ ನಲಪಾಡ್ರವರು. ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಹೋರಾಟಗಳ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಹಿರಿಯ ನಾಯಕರ ಮನಗೆದ್ದು 2017ರ ಮೇ 18ರಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಬೆಂಗಳೂರು ಜಿಲ್ಲೆಯ
ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಲ್ಲಿಂದ ಆರಂಭವಾದ ಇವರ ರಾಜಕೀಯ ಪಯಣ ಒಂದೊಂದು ಹೆಜ್ಜೆಯಲ್ಲಿಯೂ ತನ್ನದೇ ಆದ ವಿಶಿಷ್ಟವಾದ ಛಾಪನ್ನು ಮೂಡಿಸುತ್ತಾ ಬರುತ್ತಿದೆ. ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರು ಕಾಂಗ್ರೆಸ್ನ ಯುವ ಶಕ್ತಿಯ ಪಡೆಯನ್ನು ಕಟ್ಟಿಕೊಂಡು ಇಡೀ ನಾಡಿನಾದ್ಯಂತ ಅನ್ಯಾಯ ಅಕ್ರಮಗಳ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಳುವ ಕಾಂಗ್ರೆಸ್ಸೇತರ ಪಕ್ಷಗಳ ನಿದ್ದೆಗೆಡಿಸಿದ್ದಾರೆ. ಬಾಣದಂತಹ ಪ್ರಶ್ನೆಗಳ ಮೂಲಕ ಬಿಜೆಪಿಗೆ ಬಿಸಿ ಮುಟ್ಟಿಸಿದ್ದಾರೆ. ತಮ್ಮ ಛಲ ಬಿಡದ ಹೋರಾಟಗಳ ಮೂಲಕ ಭವಿಷ್ಯದ ನಾಯಕನಾಗುವ ಎಲ್ಲ ಮುನ್ಸೂಚನೆಯನ್ನು ತೋರಿ ನಾಡಿನಾದ್ಯಂತ ಮನೆ ಮಾತಾದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರ ದಿಟ್ಟತನವನ್ನು ಕಂಡ ಕಾಂಗ್ರೆಸ್ ಪಕ್ಷ ಗುರುತಿಸಿ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಅವಕಾಶ ನೀಡಿದ ಕಾರಣದಿಂದಾಗಿ ನಲಪಾಡ್ರವರು ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ 2019 ಜನವರಿ 10 ಸುಮಾರು 70,000 ಅಧಿಕ ಮತಗಳನ್ನು ಪಡೆದು ಅಭೂತಪೂರ್ವವಾದ ಜಯವನ್ನು ಪಡೆಯುತ್ತಾರೆ. 2020-21 ಫೆಬ್ರವರಿ 10 ತಾರೀಕಿನಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಅಧಿಕಾರ ಸ್ವೀಕರಿಸಿದ ಮರುಕ್ಷಣದಿಂದಲೇ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ನ ಯುವ ಪಡೆಯನ್ನು ಒಟ್ಟುಗೂಡಿಸಿ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಪರವಾಗಿ ಬಿಜೆಪಿಯ ವಿರುದ್ಧ ದೊಡ್ಡ ಸಮರವನ್ನೇ ಸಾರುತ್ತಾರೆ. ಬೆಲೆ ಏರಿಕೆ, ಕೋಮು, ದಳ್ಳುರಿ, ಭ್ರಷ್ಟಾಚಾರದ ವಿರುದ್ಧ ನ ಭೂತೋ ನ ಭವಿಷ್ಯತಿ ಎಂಬಂತೆ ಹೋರಾಟಕ್ಕಿಳಿಯುತ್ತಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೆಎಸ್ ಈಶ್ವರಪ್ಪ ವಿರುದ್ಧ ಪ್ರತಿಭಟನೆಗೆ ಇಳಿದು ಸುಮಾರು 5,000 ಹೆಚ್ಚಿನ ಯುವ ಶಕ್ತಿಯ ಪಡೆಯೊಂದಿಗೆ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುತ್ತಾರೆ. ಮಂಡ್ಯದಲ್ಲಿರುವ ಸಕ್ಕರೆ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು 1,000 ಹೆಚ್ಚಿನ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿ ಕಾರ್ಖಾನೆಯನ್ನು ಮುಚ್ಚಿದಾಗ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ನ ಯುವ ಪಡೆಯೇ ಪ್ರತಿಭಟನೆಗಿಳಿಯುವಂತೆ ಮಾಡಿ ಮುಚ್ಚಿದ್ದ ಸಕ್ಕರೆ ಕಾರ್ಖಾನೆಯನ್ನು ಮತ್ತೆ ತೆಗೆಸಿ ಕೆಲಸ ಕಳೆದುಕೊಂಡವರಿಗೆ ಮತ್ತೆ ಕೆಲಸ ಸಿಗುವಂತೆ ಮಾಡಿದ ಕೀರ್ತಿ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರದು. ನಿರುದ್ಯೋಗದ ವಿರುದ್ಧವಂತೂ ನಲಪಾಡ್ರವರು ಮಾಡಿದ ಪ್ರತಿಭಟನೆಗಳು ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿವೆ. ಇಷ್ಟು ಕಡಿಮೆ ಅವಧಿಯಲ್ಲಿ ನಲಪಾಡ್ರವರು ಸುಮಾರು 4,000 ಹೆಚ್ಚಿನ ಪ್ರತಿಭಟನೆಗಳನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರು ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಪಾಲಿಗಂತೂ ಮೊಹಮ್ಮದ್ ಹ್ಯಾರಿಸ್ ರವರು ಅಕ್ಷರಶಃ ಯುವರಾಜರೇ. ಜನರೇ ನನ್ನ ಉಸಿರು, ಜನರೇ ಜೀವ, ಜನಸೇವೆಯೇ ನನ್ನ ಪರಮೋಚ್ಚ ಧರ್ಮ ಎನ್ನುತ್ತಾ ಜನಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಕರ್ನಾಟಕ ಕಾಂಗ್ರೆಸ್ನ ಯುವ ಮಾಣಿಕ್ಯ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರಿಗೆ ಇಂದು ಜನ್ಮದಿನದ ಸಂಭ್ರಮ. ತಂದೆಯವರಾದ ಹ್ಯಾರಿಸ್ ರವರಂತೆಯೇ ಸರಳ ಸಜ್ಜನ ರಾಜಕಾರಣಿಯಾದ ನಲಪಾಡ್ರವರು ಸಹ ಮಾನವೀಯತೆಯ ಮಹಾಸಾಗರ. ಆದ್ದರಿಂದ ತಾವು ಸಹ ತಮ್ಮ ಜನ್ಮದಿನವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾನವೀಯತೆಯ ಹಬ್ಬದ ರೂಪದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಶಾಂತಿನಗರ ಜನತೆಯ ಪಾಲಿನ ಯುವರಾಜ, ಯುವ ಮಾಣಿಕ್ಯ, ಹೃದಯವಂತ ಶ್ರೀ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರಿಗೆ ತಮ್ಮ ಜನ್ಮದಿನದ ಮಾನವೀಯತೆ ಹಬ್ಬದ ಆರ್ಥಿಕ ಶುಭಾಶಯಗಳು.
ಜನಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ಶ್ರೀ ಹ್ಯಾರಿಸ್ ಅಣ್ಣನವರ ಸುಪುತ್ರ ನಮ್ಮ ಶಾಂತಿನಗರ ನಮ್ಮ ರಾಜ್ಯವನ್ನೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಇಡೀ ದೇಶಕ್ಕೆ ಆಸಿಯಾಗಬಲ್ಲವಂತಹ ಧೀಮಂತ ಯುವ ನಾಯಕ ಇವರು ಭವಿಷ್ಯದಲ್ಲಿ ರಾಷ್ಟ್ರ ನಾಯಕರಾಗಿ ರಾರಾಜಿಸಲಿ ಇಡೀ ರಾಷ್ಟ್ರಕ್ಕೆ ಇವರ ಸೇವೆ ಲಭಿಸುವಂತಾಗಲಿ ನಲ್ಪಾಡ್ರವರಿಗೆ ಆ ಈಶ್ವರ ಅಲ್ಲ ಯೇಸು ಕ್ರಿಸ್ತರು ಆಯುರಾರೋಗ್ಯವನ್ನು ನೀಡಿ ಜನಸೇವೆ ಮಾಡಲು ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಲ್ಪಾಡ್ರವರಿಗೆ ಜನ್ಮದಿನದ ಶುಭಾಶಯಗಳು ಕೋರುತ್ತಿದ್ದೇನೆ ಶಾಂತಿನಗರ ಜನತೆಯ ಪಾಲಿನ ಆಪದ್ ಬಾಂಧವ ನಮ್ಮ ಕ್ಷೇತ್ರದ ಮನೆಮಗನಾದಂಥ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದಂಥ ಶ್ರೀ ಎನ್ ಎ ಹ್ಯಾರಿಸ್ ಅಣ್ಣನವರು ಹಾಗೂ ಶಾಂತಿನಗರದ ಯುವರಾಜ ಯುವ ಮಾಣಿಕ್ಯ ಹೃದಯವಂತ ಶ್ರೀ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರಿಗೆ ತಮ್ಮ ಜನ್ಮದಿನದ ಮಾನವೀಯತೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಜನಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ಶ್ರೀ ಹ್ಯಾರಿಸ್ ಅಣ್ಣನವರು ಹಾಗೂ ಇವರ ಪುತ್ರ ರತ್ನ ನಮ್ಮ ಶಾಂತಿನಗರ ನಮ್ಮ ರಾಜ್ಯವಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಇಡೀ ದೇಶಕ್ಕೆ ಆಸ್ತಿಯಾಗಬಲ್ಲಂತಹ ಮಹಾನಾಯಕರಾಗಿ ರಾಷ್ಟ್ರ ನಾಯಕರಾಗಿ ರಾರಾಜಿಸಲಿ ಇಡೀ ರಾಷ್ಟ್ರಕ್ಕೆ ಇವರ ಸೇವೆ ಲಭಿಸುವಂತಾಗಲಿ ಹ್ಯಾರಿಸ್ ಅಣ್ಣ ಹಾಗೂ ನಲಪಾಡ್ರವರಿಗೆ ಆ ಈಶ್ವರ ಅಲ್ಲ ಯೇಸು ಕ್ರಿಸ್ತ ಆಯುರಾರೋಗ್ಯವನ್ನು ನೀಡಿ ಜನಸೇವೆ ಮಾಡಲು ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಬ್ಬರಿಗೂ ಹೃದಯ ಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ನನ್ನ ಹೆಸರು ಮದಿಯಳಗನ್ ಅಂತ, ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವನು. ಮೊಹಮ್ಮದ್ ನಲ್ಪಾಡ್ ಅವರಿಗೆ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಕೊಳ್ತಾ, ಮಕ್ಕಳು ನೇರುಜಿ ನೋಡ್ಬಿಟ್ರೆ ಓಡೋರು ನೇರುಜಿ ನೇರುಜಿ ಅಂತ ಎಮ್ ಎಲ್ ಎ ನಮ್ಮ ಯಾರಿಷ್ಣವರು ಬಂದರೆ ಕ್ಲಮ್ಮಗೆ ಬಂದರೆ ನಮ್ಮ ಸ್ಕೂಲ್ ಮಕ್ಕಳು ಓಡೋಗಿ ಹರಿಶಂಕರ್ 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 ಅಂತ ಹಿಡ್ಕೊಳ್ಳೋದು. ಅಷ್ಟೊಂದು ಒಳ್ಳೆ ವ್ಯಕ್ತಿಯವರು, ಒಳ್ಳೆ ಜನಗಳ ಹತ್ರ ಜನ ಮಧ್ಯೆ ಅಷ್ಟೊಂದು ಭಾಳ ಚೆನ್ನಾಗಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಇಂತಹ ಎಮ್ ಎಲ್ ಎ ಸಿಗಬೇಕಾದ್ರೆ ಭಾಳ ಕಷ್ಟ, ಇನ್ನು ಮುಂದೆಯೇ ಸಿಗೋಲ್ಲ ಆ ಥರ ಎಮ್ ಎಲ್ ಎ. ದಯವಿಟ್ಟು ಹೇಳ್ತೀನಿ ಕೇಳಿ, ಇಂಥ ನಮ್ಮ ಎಮ್ ಎಲ್ ಎನ ನಾವು ದೇವರಂತ ಪೂಜಿಸಬೇಕಾಗುತ್ತೆ ಅಂತ ಎಮ್ ಎಲ್ ಎಗೆ ದಯವಿಟ್ಟು ಇವ್ರಿಗೆ ಬಿ ಡಿ ಎ ಚೇರ್ಮನ್ ಅಲ್ಲ, ಇನ್ನು ಮುಂದೆ ಇವ್ರಿಗೆ ಮಿನಿಸ್ಟರ್ ಆಗಬೇಕು, ಇನ್ನು ಮೇಲ್ಮೇಲೆ ಅವ್ರು ಬರಬೇಕಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಈ ಹುಟ್ಟಿದ ಹಬ್ಬದಲ್ಲಿ ಅವರಿಗೆ ನನ್ನ ಶುಭಾಶಯಗಳಿಗೆ ನನ್ನ ಪರವಾಗಿ ಎಲ್ರಿಗೂ. ನಮ್ಮ ಸೋಷಿಯಲ್ ವರ್ಕು ಮಾಡ್ತಿರೋವಂಥ ನಮ್ಮ ಏರಿಯಾ ಲೀಡ್ರುಗಳು ಸರಿ ಯಾರೂ ಸರಿ ಅವ್ರ ಮಾತು ಮಿಂಚಿ ಹೋಗೋದೇ ಇಲ್ಲ. ಅವ್ರು ಏನು ಹೇಳ್ತಾರೋ ಅದು ಕೇಳಿಕೊಂಡು ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಮಂಜು ಆಗಲಿ ಎಲ್ಲ ನಮ್ಮ ಟೀಮು ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಮ್ಮ ಸಾಹೇಬರು ಅವ್ರನ್ನ ಮುಂದೆ ಬರಬೇಕು, ಹೆಂಗಲ್ಲ ಮಾಡಿ ಅವರು ಇನ್ನೂ ಮೇಲೆ ಬರಬೇಕಂತ ಭಾಳ ಕಷ್ಟಪಟ್ಟು ಎಲ್ಲ ಅವ್ರನ್ನ ಮುಂದೆ ಬರೋಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಸಹ ಭಾಳ ಹೆಮ್ಮೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಈ ಶಾಂತಿನಗರ ಕ್ಷೇತ್ರದಲ್ಲಿ ಹೇಳಬೇಕಾಗಿದ್ರೆ, ಒಂದು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಎಲ್ಲ ಅತಿ ಹೆಚ್ಚು ಜನ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಶಾಂತಿನಗರ ಕ್ಷೇತ್ರದಲ್ಲಿ ಒಂದೇ ಒಂದು ಗಲಭೆ ಕೂಡ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ, ನಮ್ಮ ಸಾಹೇಬರು ಇದ್ದಾರೆ, ಎನ್ ಎ ಆರ್ ಎಸ್ ಸಾಹೇಬರು ಪ್ರತಿಯೊಬ್ಬರಿಗೂ ಹತ್ತಿರವಾಗಿದ್ದಾರೆ. ಅದರಿಂದ ಯಾವುದೇ ಒಂದೇ ಒಂದು ಗಲಭೆ ಕೂಡ ನಡೆಯೋಕ್ಕೆ ಆಗಲ್ಲ, ನಡೆಯೋದೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ಜನಗಳಿಗೂ ಹತ್ತಿರವಾಗಿದ್ದಾರೆ. ಇಂಥ ಶಾಸಕರನ್ನು ನಾವು ಪಡೆದೋದಕ್ಕೆ ನಾವು ಧನ್ಯವಾದಗಳು. ನಲ್ಪಾಡ್ ಸಾರ್ಗೆ ಬರ್ತಡೇ 31ಕ್ಕೆ, ಅದಕ್ಕೆ ವಿಶೇಷ ಪಂಡ್ರೆ ಎಂ ಪೇರ್ ಶಿವಾನೆ ಎಂ ಎಲ್ ಎ ಸಾರ್ಗೆ ಬರ್ತಡೇ ಮನುಷ್ಯ ಜೀವನದಲ್ಲಿ ಹಣ ಆಸ್ತಿ ಅಂತಸ್ತನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಜನಗಳ ಮನಸ್ಸಿನಲ್ಲಿ ಸ್ಥಾನವನ್ನು ಸಂಪಾದಿಸಿಕೊಳ್ಳುವುದು ಬಹಳ ಕಷ್ಟ. ಹೀಗಿರುವಾಗ ಹೆಮ್ಮೆಯ ಕಾಂಗ್ರೆಸ್ ಶಾಸಕರಾದ ಎನ್ ಎ ಹ್ಯಾರಿಸ್ ರವರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಲಪಾಡ್ರವರು ಜನಗಳ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾರೆ. ಮನುಷ್ಯ ತತ್ವವನ್ನು ತಮ್ಮ ತತ್ವವನ್ನಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಮಾನವೀಯತೆಯಲ್ಲಿ ಹೃದಯ ಶ್ರೀಮಂತರೆನಿಸಿಕೊಂಡಿದ್ದಾರೆ. ಇಂತಹ ಅಪರೂಪದ ಜನನಾಯಕ ಹಾಗೂ ಯುವ ನಾಯಕರ ಸೇವೆಯ ಅಗತ್ಯ ಇಡೀ ರಾಷ್ಟ್ರಕ್ಕೆ ಇದೆ. ಹ್ಯಾರಿಸ್ ಅಣ್ಣನವರು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಪಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡುವಂತಾಗಲಿ. ನಲಪಾಡ್ರವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಭರ್ಜರಿ ಜಯಭೇರಿಯನ್ನು ಬಾರಿಸಿ ಈ ಭರತ ಖಂಡದ ಮಹೋನ್ನತ ನಾಯಕರಾಗಿ ಉಜ್ವಲಿಸಲಿ.
ಪ್ರಜ್ವಲಿಸಲಿ ಎಂದು ಹ್ಯಾರಿಸ್ ಅಣ್ಣ ಹಾಗೂ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ರವರ ಜನ್ಮದಿನದ ಮಾನವೀಯತೆಯ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಮನಸಾರೆ ಹಾರೈಸೋಣ.